ನಮಸ್ತೆ, ನನ್ನ ಹೆಸರು ಗುರು. ವೆಲ್ಕಮ್ ಟು ಮೈ ಚಾನಲ್ ಜಿ ಟು ಎಲ್ ಐ ಸಿ ಗುರು. ಸೊ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತೊಂದು ಹೊಸ ವಿಷಯ ಜೊತೆ ಈ ವಿಡಿಯೋನ ಕಮೆಂಟ್ಸ್ ಮಾಡ್ತಾ ಇದ್ದೀನಿ. ಕಾರಣ ಯಾಕೆ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಇಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ಬಂದಿರೋಂಥವ್ರಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡೋದ್ರ ಜೊತೆಯಲ್ಲಿ ನಿಮ್ಮ ವಿಡಿಯೋಸ್ ಏನಿದೆ ಅದನ್ನ ನೀವು ನೋಡ್ಬೋದು, ಭವಿಷ್ಯದಲ್ಲಿ ಬರುವಂತದನ್ನ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ರೈಟ್, ಸೊ ಇವತ್ತಿನ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲೊಂದು ಗ್ರಾಫ್ ನೋಡ್ತಾ ಇದ್ದೀರಾ. ಈ ಗ್ರಾಫ್ ಆಕ್ಚುಲಿ, ಈ ಚಾರ್ಟ್ ಏನಿದೆ, ಮಿನಿಸ್ಟ್ರಿ ಆಫ್ ನ್ಯಾಷನಲ್ ಹೈವೇ ರೋಡ್ ಡೆವಲಪ್ಮೆಂಟ್, ಇದರ ಇದರಲ್ಲಿ ಸಿಕ್ಕಿರುವಂತ ಆನ್ಯುಯಲ್ ರಿಪೋರ್ಟ್ ಚಾರ್ಟ್ ಏನಿದೆ ಇದನ್ನ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಇಲ್ಲಿ ಲಾಸ್ಟ್ 5 ವರ್ಷದ್ದು 2018ರಿಂದ 2022ವರೆಗೆ ನಡೆದಿರುವಂತ ರೋಡ್ ಆಕ್ಸಿಡೆಂಟ್ಸ್ ಏನಿದೆ ಆ ಆಕ್ಸಿಡೆಂಟ್ ಸಂಖ್ಯೆಗಳನ್ನ ಇಲ್ಲಿ ತೋರಿಸ್ತಾ ಇದೆ. ಸೊ ನೀವು ನೋಡ್ತಿರ್ಬೋದು, 157,593 ಸ್ಟಾರ್ಟ್ ಆದಂತ ಆಕ್ಸಿಡೆಂಟ್ಸ್ ಸಂಖ್ಯೆ ಮತ್ತೆ ಕಡಿಮೆ ಆಗಿ ಗ್ರ್ಯಾಜುವಲ್ ಆಗಿ ಮತ್ತೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ 2022ಗೆ ಬರಬೇಕಾದ್ರೆ 157,791 ಆಕ್ಸಿಡೆಂಟ್ಸ್ ಆಗಿದೆ. ಸೊ ಈ ಆಕ್ಸಿಡೆಂಟ್ಸ್ ಆಗಿರುವಂಥದ್ದು ನ್ಯಾಷನಲ್ ಹೈವೇಸ್, ರೈಟ್? ನ್ಯಾಷನಲ್ ಹೈವೇಸ್, ಇದು ಅಲ್ಲದೆ ಲೋಕಲ್ ಬೇಸ್ ಆಗ್ಬೋದು ಅಥವಾ ನಮ್ಮ ಗಲ್ಲಿ ಗಲ್ಲಿಗಳಲ್ಲಿ ಎಷ್ಟೆಲ್ಲ ಆಕ್ಸಿಡೆಂಟ್ಸ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಲೆಕ್ಕ ಇರ್ಬೋದು, ರೈಟ್? ಸೊ ಇದ್ರ ಪ್ರಕಾರ ಹೋದಾಗ ಇನ್ನೂ ಡೀಟೇಲ್ ಆಗಿ ಒಂದು ಪಿಕ್ಚರ್ ಸಿಗುತ್ತೆ. ಆ ಪಿಕ್ಚರ್ ಏನಪ್ಪಾ ಅಂತಂದ್ರೆ, ಸೊ 2021 ಅಲ್ಲಿ ಟೋಟಲ್ ಆಕ್ಸಿಡೆಂಟ್ಸ್ ಆಗಿರುವಂಥದ್ದು 412,432. 2022 ಬರ್ಬೇಕಾದ್ರೆ 461,312 ಆಗತ್ತೆ. ಸೊ 12% ಅಷ್ಟು ಜಾಸ್ತಿ ಆಗಿದೆ. ಸೊ ನಂಬರ್ ಆಫ್ ಪರ್ಸನ್ಸ್ ಕಿಲ್ಡ್ 153,000. ಸೊ ಇದರಲ್ಲಿ ಸಾಯಿಸಿ ಈ ಆಕ್ಸಿಡೆಂಟ್ಸ್ ಅಲ್ಲಿ ಸತ್ತಿರುವಂತವ್ರು ಅಥವಾ ಸಾಯಿಸಿರುವಂತ ಒಂದು ಸಂಖ್ಯೆ ಮನುಷ್ಯರದ್ದು ಎಷ್ಟಪ್ಪ ಅಂತಂದ್ರೆ, 153,972 ನಂಬರ್ಸ್ ಆಗಿತ್ತು 2021ರಲ್ಲಿ. 2022ರಲ್ಲಿ 162,492 ಜನ ಸತ್ತಿದ್ದಾರೆ. ಇಲ್ಲೂ ಕೂಡ 9.4% ಅಷ್ಟು, 9.4% ಪ್ರತಿಶತ ಇನ್ಕ್ರೀಸ್ ಆಗಿದೆ. ಸೊ ನಂಬರ್ ಆಫ್ ಇಂಜುರೀಸ್, ಈ ಮೇಲಿನ ಸಂಖ್ಯೆ ಡೆತ್ ಆದ್ರೆ ಇಲ್ಲಿ ಗಾಯಗೊಂಡವರಂತ ಸಂಖ್ಯೆ. ಸೊ 384,448 ಜನ ಗಾಯಗೊಂಡಿದ್ರೆ 2021ರಲ್ಲಿ. 2022ರಲ್ಲಿ 443,366 ಜನ ಗಾಯಗೊಂಡಿದ್ದಾರೆ. ಸೊ ಇಂಜುರ್ಡ್ ಅಲ್ಲೂ ಕೂಡ 15% ಇನ್ಕ್ರೀಸ್ ಇದೆ. ಸೊ ಆವರೇಜ್ ಆಕ್ಸಿಡೆಂಟ್ ಸಿವಿಯರಿಟಿ ಪರ್ಸನ್ಸ್ ಕಿಲ್ಡ್ ಪರ್ 100 ಆಕ್ಸಿಡೆಂಟ್ಸ್, ಸೊ 100 ಆಕ್ಸಿಡೆಂಟ್ಸ್ ಆದ್ರೆ ಸಾಯುವಂತ ಜನ ಸಾಯುವಂತ ಪರ್ಸೆಂಟೇಜ್ ಏನಿದೆ ಅಂತಂದ್ರೆ 2.14%. ಸೊ ಪ್ರತಿ 100 ಆಕ್ಸಿಡೆಂಟ್ಸ್ಗೂ 2.14 ಅಂತ ಅಂದ್ಕೊಂಡ್ರೆ ಸುಮಾರು 2ರಿಂದ 3 ಜನ ಅಥವಾ 2 ಜನದಷ್ಟು ಸಾವಾಗತ್ತೆ ಅಂತ ಖಚಿತವಾಗಿ ಈ ಡೇಟಾ ಹೇಳ್ತಾ ಇದೆ. ಪ್ರಶ್ನೆ ಬಿಟ್ಟಿರ್ಬೋದು, ಆಕ್ಸಿಡೆಂಟ್ಸು ಸಹಜ ಟ್ರಾವೆಲ್ ಮಾಡ್ಬೇಕಾದ್ರೆ, ಬಟ್ ಇಲ್ಲಿ ಏನ್ ಬರ್ತಿದೆ ಅಲ್ವಾ? ಎಸ್. ಸೊ ಇಲ್ಲಿ ಸಾಯೋ ಅಂತವ್ರು ಅಥವಾ ಇಂಜುರಿ ಆಗಿರುವಂತವ್ರು ಯಾವುದೋ ಒಂದು ಫ್ಯಾಮಿಲಿಯ ಬ್ರೆಡ್ ವಿನ್ನರ್ ಆಗಿರ್ತಾರೆ, ಯಾವುದೋ ಒಂದು ತಾಯಿಗೆ ಮಗ ಆಗಿರ್ತಾನೆ, ಅಥವಾ ಯಾವುದೋ ಒಂದು ಹೆಂಡತಿಗೆ ಯಾರ ಹೆಂಡತಿಯ ಗಂಡ ಆಗಿರ್ಬೋದು, ಸೊ ಮಕ್ಕಳ ತಂದೆ ಆಗಿರ್ಬೋದು, ಹಾಗೆ ಒಂದು ಕಂಪನಿಯ ಜವಾಬ್ದಾರಿಯುತ ಮನುಷ್ಯ ಆಗಿರ್ಬೋದು. ಸೊ ಹೀಗೆ ಒಂದು ಜವಾಬ್ದಾರಿಯುತ ರೋಲ್ ಅನ್ನ ಮೇಂಟೈನ್ ಮಾಡ್ತಾ ಇರುವಂತ ಮನುಷ್ಯ ಖಂಡಿತವಾಗ್ಲೂ ಹಾಗಿರ್ತಾರೆ. ಸೊ ಅದರಲ್ಲಿ ಯಾರು ಬೇಕಾದ್ರೂ ಆಗಿರ್ಬೋದು. ಹಾಗಿದ್ದಾಗ ಈ ನಡೆದಂತ ಆಕ್ಸಿಡೆಂಟ್ಸ್ ಏನಾದ್ರು ಗೊತ್ತಿರುತ್ತಾ, ಆಕ್ಸಿಡೆಂಟ್ಸ್ ಆಗಿರುತ್ತೆ ಅಂತ ಏನಾದ್ರು ಕನ್ಫರ್ಮ್ ಇದೆಯಾ? ಇಲ್ಲ. ಸೊ ಎಲ್ಲರೂ ಕೂಡ ತಮ್ಮ ತಮ್ಮ ಗುರಿಗಳನ್ನ ತಲುಪಲಿಕ್ಕೆ ಪ್ರಯಾಣ ಮಾಡ್ತಿರುವಂತಹ ಸಮಯದಲ್ಲಿ ಎಲ್ಲೋ ಒಂದ್ ಕಡೆ ಈ ದುರಂತ ಸಂಭವಿಸುತ್ತೆ. ಆ ದುರಂತದ ಪರಿಣಾಮ ಸಾವನ್ನುಂಟು ಮಾಡಬಹುದು ಅಥವಾ ಇಂಜುರಿನ ಉಂಟು ಮಾಡಬಹುದು. ಸೊ ಈ ರೀತಿ ಆದಾಗ ಏನಾದರೂ ನಷ್ಟ ಆಗತ್ತಾ? ಖಂಡಿತವಾಗಿ ಎಸ್. ಸೊ ಈ ರೀತಿ ಆದಾಗ ಸಾವನ್ನೊಳಪಟ್ಟವ್ರಿಗೆ ಅವ್ರ ಕುಟುಂಬಕ್ಕೆ ಅಥವಾ ಗಾಯಗೊಂಡವ್ರಿಗೆ ಅವ್ರ ಕುಟುಂಬಕ್ಕೆ ಅಥವಾ ಅವ್ರ ಕಂಪನಿ ಆಗ್ಬೋದು, ಅವ್ರಿಗೆ ಎಲ್ಲೆಲ್ಲಿ ನೆಟ್ವರ್ಕ್ ಇದೆಯೋ ಅವ್ರ ಸುತ್ತಮುತ್ತಲ ಇರುವಂತಹ ವಾತಾವರಣಕ್ಕಂತೂ ಖಂಡಿತವಾಗ್ಲೂ ನಷ್ಟ ಆಗೇ ಆಗುತ್ತೆ. ಕಂಪನಿಗೆ ನಷ್ಟ ಆಗೋದಿಲ್ವಾ? ಎಸ್, ಕಂಪನಿ ಕೂಡ ನಷ್ಟ ಆಗುತ್ತೆ. ಒಬ್ಬ ಎಂಪ್ಲಾಯಿ 1 ತಿಂಗಳಗಟ್ಟಲೆ ಹಾಸಿಗೆ ಹಿಡಿದ್ರೆ ಆತ ಮಾಡ್ಬೇಕಾಗಿರುವಂತ ಕೆಲಸ ಏನಿದೆ ಆ ಕೆಲಸದ ನಷ್ಟ ಕಂಪನಿ ಮೇಲೆ ಕೂಡ ಬೀಳುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ನಷ್ಟ ಆಗೋದಂತೂ ಸತ್ಯ.
ಸೊ ಹಾಗಿದ್ರೆ ಈ ನಷ್ಟನ ತಡೆಗಟ್ಟಲಿಕ್ಕೆ ಆಗತ್ತಾ, ಕಡಿಮೆ ಮಾಡ್ಲಿಕ್ಕೆ ಆಗತ್ತಾ, ಅಥವಾ ಪೂರ್ಣ ಪ್ರಮಾಣದಲ್ಲಿ ಕಾಂಪನ್ಸೇಟ್ ಮಾಡ್ಲಿಕ್ಕೆ ಆಗುತ್ತೆ, ಸಾಧ್ಯತೆ ಇದೆಯಾ? ಎಸ್. ಸೊ ಈ ಇಂಜುರೀಸ್ ಅವರ ಆಕ್ಸಿಡೆಂಟ್ಸ್ ಏನಿದೆ ಯಾರಿಗೆ ಬೇಕಾದರೂ ಆಗ್ಬೋದು. ಆ ವಿಷಯದಲ್ಲಿ ಇವತ್ತು ನಾನು ನಿಮ್ಗೆ ಹೇಳಿಕೊಟ್ಟಿರುವಂಥದ್ದು, ಇದು ಇರೋಂಥ ರೆಕಾರ್ಡ್ ಪ್ರಕಾರ ನೋಡ್ತಾ ಹೋದ್ರೆ, ಹಿಸ್ಟ್ರಿನೇ ಚಾರ್ಟ್ ಹೇಳ್ತಾ ಇರೋಂಥ ನಂಬರ್ಸ್ ಹೇಳ್ತಾ ಇದ್ರೆ ಎಷ್ಟು ರಿಸ್ಕ್ ಇದೆ ಲೈಫ್ ಅಂತ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ನಮ್ಮನ್ನ ನಂಬಿರೋಂಥ ಫ್ಯಾಮಿಲಿ ಮೆಂಬರ್ಸ್ಗೆ ನಮ್ಮದೇ ಆದಂಥ ಒಂದಷ್ಟು ಜವಾಬ್ದಾರಿಗಳಿದ್ದು, ಆ ಜವಾಬ್ದಾರಿಗಳ ಮುಖಾಂತರ ಹಣಕಾಸಿನ ಕೊರತೆ ಏನ್ ಬರ್ಬೋದು ಅಥವಾ ಹಣಕಾಸಿನ ನಷ್ಟ ಏನಾಗ್ಬೋದು ಭವಿಷ್ಯದಲ್ಲಿ, ಅದರಿಂದ ಸಾಕಷ್ಟು ದುಷ್ಪರಿಣಾಮಗಳಾಗುವಂತ ಸಾಧ್ಯತೆಗಳು ಹೆಚ್ಚಿದೆ. ಸೊ ಆ ವಿಷಯಕ್ಕೆ ಬಂದಾಗ, ಸೊ ಒಂದು ಸಾಧ್ಯತೆ ಇದೆ, ಆಕ್ಸಿಡೆಂಟ್ ಅನ್ನಂತೂ ನಾವು ಸಂಪೂರ್ಣವಾಗಿ ಝೀರೋ ಮಾಡ್ಲಿಕ್ಕೆ ಆಗೋದಿಲ್ಲ, ಇಂಜುರೀಸ್ನು ಕೂಡ ಕಂಪ್ಲೀಟ್ ಆಗಿ ಝೀರೋ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಸಾಕಷ್ಟು ಪ್ಯಾರಾಮೀಟರ್ಸ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬಟ್ ಕೆಲವೊಂದು ಏನಿದೆ ಅದನ್ನ ಬೇಕಿದ್ರೆ ಕಂಟ್ರೋಲ್ ಮಾಡ್ಬೋದು, ಝೀರೋ ಮಾಡ್ಬೋದು. ಅದು ಏನಪ್ಪ ಅಂತಂದ್ರೆ, ಸಾವಾದಾಗ ಅಥವಾ ಇಂಜುರಿ ಆದಾಗ ನಡೆಯುವಂತ ಆರ್ಥಿಕ ನಷ್ಟ ಏನಿದೆಯಲ್ಲ, ಬರುವಂತ ಆರ್ಥಿಕ ಸಂಕಟ ಏನಿದೆ, ಫೈನಾನ್ಷಿಯಲ್ ಲಾಸ್ ಏನಿದೆ, ಅದನ್ನ ಖಂಡಿತವಾಗ್ಲೂ ಸ್ಟಾಪ್ ಮಾಡ್ಬೋದು. ಹೇಗೆ? ಎಸ್, ಈಗಾಗಲೇ ನಿಮಗೆ ಫ್ಲಾಶ್ ಆಗಿರ್ಬೇಕು, ಇನ್ಶೂರೆನ್ಸ್ ಮುಖಾಂತರ. ಸೊ ಡೆತ್ ಆದಾಗ ಬರುವಂತ ಫೈನಾನ್ಷಿಯಲ್ ಲಾಸ್ ಏನಿದೆ, ಆ ಲಾಸ್ ನ ಕವರ್ ಮಾಡ್ಬೇಕು ಅಂತಂದ್ರೆ ನೀವು ಖಂಡಿತವಾಗ್ಲೂ ಲೈಫ್ ಇನ್ಶೂರೆನ್ಸ್ ಇಟ್ಕೊಂಡಿರ್ಬೇಕು. ಹಾಗೆ ಇಂಜುರಿ ಆದಾಗ, ಆಕ್ಸಿಡೆಂಟ್ಸ್ ಆಗಿ ಇಂಜುರಿ ಆದಾಗ, ಆ ಇಂಜುರಿಯಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ ಹಾಸ್ಪಿಟಲ್ ನಡೆಯುವಂತ ಖರ್ಚು ಏನಿದೆ, ಹಾಸ್ಪಿಟಲ್ ಎಕ್ಸ್ಪೆಂಡಿಚರ್ಸ್ ನ ಖಂಡಿತವಾಗ್ಲೂ ಝೀರೋ ಮಾಡ್ಬೋದು. ಆಗ್ಲೂ ಕೂಡ ನೀವು ಹೆಲ್ತ್ ಇನ್ಶೂರೆನ್ಸ್ ಇಟ್ಟಿದ್ರೆ. ಎಸ್. ಸೊ ಇಲ್ಲಿ ಹೆಲ್ತ್ ಇನ್ಶೂರೆನ್ಸು ಮತ್ತೆ ಲೈಫ್ ಇನ್ಶೂರೆನ್ಸು ಎರಡೂ ಬಹಳ ಮೇಜರ್ ರೋಲ್ ಪ್ಲೇ ಆಗತ್ತೆ ಅಂತ ಅರ್ಥ ಆಗಿರುತ್ತೆ. ಸೊ ಇದ್ರ ಮುಖಾಂತರ ಯೋಚನೆ ಮಾಡೋದಾದ್ರೆ, ಮೊದಲನೇ ಹೆಜ್ಜೆ ಏನಿದೆ, ಕಂಪ್ಲೀಟ್ ಆಗಿ ಆಗುವಂತ ಫೈನಾನ್ಷಿಯಲ್ ಲಾಸ್ ಏನಿದೆ, ಆ ಲಾಸ್ ನ ನೀವು ಪ್ರೊಟೆಕ್ಟ್ ಮಾಡ್ಬೇಕು ಅಂತಂದ್ರೆ, ಕೇವಲ ಲೈಫ್ ಇನ್ಶೂರೆನ್ಸ್ ಏನಿದೆ, ನ್ಯಾಚುರಲ್ ಡೆತ್ ಅಥವಾ ಆಕ್ಸಿಡೆಂಟ್ ಡೆತ್ ಎರಡಕ್ಕೂ ಆಗುವಂತ ಒಂದು ಡೆತ್ ಇಂದ ಬರುವಂತ ಕಾಂಪನ್ಸೇಷನ್ಗೆ, ಎಲ್ ಐ ಸಿ ಇಂದ ಇರುವಂತ ಒಂದು ಎಲ್ ಐ ಸಿ ನ್ಯೂ ಜೀವನ್ ಅಮರ್ ಏನಿದೆ, ಈ ಜೀವನ್ ಅಮರ್ ಮುಖಾಂತರ ನೀವು ನಿಮ್ಮ ಲೈಫ್ ಅನ್ನ ಸೆಕ್ಯೂರ್ ಮಾಡ್ಕೊಬಹುದು. ಇದು ಒಂದು ಟರ್ಮ್ ಪ್ಲಾನು, ಪ್ಯೂರ್ ರಿಸ್ಕ್ ಪ್ಲಾನ್ ಆಗಿರೋದ್ರಿಂದ ಕಡಿಮೆ ಪ್ರೀಮಿಯಂ ಅಲ್ಲಿ ನಿಮ್ಮ ಸೆಕ್ಯೂರಿಟಿ ಕೂಡ ಮಾಡ್ಕೊಬಹುದು. ಯೋಚನೆ ಮಾಡ್ತಿರಲ್ವಾ? ಎಸ್. ಸೊ ಅತಿ ಹೆಚ್ಚಿಗೆ ಪ್ರೀಮಿಯಂ ಕಟ್ಟಿ ನಾನು ಲೈಫ್ ಕವರೇಜ್ ನ ಕವರ್ ಮಾಡ್ಕೊಳ್ಳಿಕ್ ಆಗ್ಲಿಲ್ಲ ಅಂತಂದ್ರೂ ಕೂಡ, ನಿಮ್ಮ ರಿಸ್ಕ್ ನ ನೀವು ಟ್ರಾನ್ಸ್ಫರ್ ಮಾಡೋದ್ರ ಮುಖಾಂತರ, ಎಲ್ ಐ ಸಿ ಯ ಜೀವನ್ ಅಮರ್ ಏನಿದೆ, ಈ ಜೀವನ್ ಅಮರ್ ಮುಖಾಂತರ ನಿಮ್ಮ ಲೈಫ್ ಅನ್ನ ಸೆಕ್ಯೂರಿಟಿ ಸೆಕ್ಯೂರ್ ಮಾಡಿಕೊಂಡು, ನಿಮ್ಮನ್ನ ನಂಬಿರುವಂತ ಕಂಪನಿ ಆಗ್ಬೋದು, ಫ್ಯಾಮಿಲಿ ಆಗ್ಬೋದು, ರಿಲೇಷನ್ಸ್ ಆಗ್ಬೋದು, ಎಗೇನ್ ನಿಮ್ಮ ಪರಿಸರ ಏನಿದೆ, ಆ ಪರಿಸರಕ್ಕೆ ಆಗುವಂತ ಫೈನಾನ್ಷಿಯಲ್ ಲಾಸ್ ಏನಿದೆ ನಿಮ್ಮಿಂದ, ಅದನ್ನ ಸಂಪೂರ್ಣವಾಗಿ ತಡೆಗಟ್ಟಬಹುದು ಎಲ್ ಐ ಸಿ ಯ ನ್ಯೂ ಜೀವನ ಅಮರ್. ಎಸ್, ಬನ್ನಿ ಇದರ ಫೀಚರ್ಸ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ, ಇದು ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಇದು. ಅಂದ್ರೆ ಆಕಸ್ಮಿಕವಾಗಿ ಡೆತ್ ಆದ್ರೆ ಪಾಲಿಸಿ ಕಮೆನ್ಸ್ ಆದಾಗ, ಆ ಇನ್ಶೂರೆನ್ಸ್ ಅಮೌಂಟ್ ಏನಿದೆ, ಬೇಸಿಕ್ ಸಮ್ ಅಶ್ಯೂರ್ಡ್ ಏನಿದೆ, ಆ ವ್ಯಾಲ್ಯೂನ ನಾಮಿನಿಗೆ ಫೈನಾನ್ಷಿಯಲ್ ಲಾಸ್ ಅನ್ನೋ ರೂಪದಲ್ಲಿ, ಡೆತ್ ಕ್ಲೇಮ್ ರೂಪದಲ್ಲಿ ಪೇ ಮಾಡ್ತಾರೆ. ಸೊ ಈ ಪಾಲಿಸಿ ಯಾವುದೇ ಮಾರ್ಕೆಟ್ ಲಿಂಕ್ಗೆ ಲಿಂಕ್ ಆಗಿರೋದಿಲ್ಲ. ಇದರಲ್ಲಿ ಯಾವುದೇ ರೀತಿಯಂತಹ ಲಾಭ ಅಥವಾ ಬೋನಸ್ ನಿಮ್ಗೆ ಯಾವುದೇ ಕಂಪನಿ ಕೂಡ ಕೊಡೋದಿಲ್ಲ. ಸೊ ಇಂಡಿವಿಜುವಲ್ ಆಗಿ ಪಾಲಿಸಿನ ಬೈ ಮಾಡ್ಬೇಕಾಗಿ ಬರುತ್ತೆ, ಗ್ರೂಪ್ ಅಲ್ಲಿ ಪಾಲಿಸೀಸ್ ನ ಕೊಡೋದಿಲ್ಲ. ಸೊ ಇದಕ್ಕೆ ಪ್ಯೂರ್ ರಿಸ್ಕ್ ಪ್ರೀಮಿಯಂ ಲೈಫ್ ಇನ್ಶೂರೆನ್ಸ್ ಪ್ಲಾನ್ ಅಂತ ಕರಿತೀವಿ, ಅಥವಾ ಡೆತ್ ಇನ್ಶೂರೆನ್ಸ್ ಪ್ಲಾನ್ ಅಂತಾದ್ರೂ ಕರಿಬಹುದು. ಇದು ನಿಮಗೆ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ನ ಯಾರು ಇನ್ಶೂರ್ ಮಾಡ್ಕೊಂಡಿರ್ತಾರೋ ಅವರಿಗೆ ಸಿಗುತ್ತೆ. ಸೊ ಇದರಿಂದ ಫ್ಯಾಮಿಲಿಗೆ ಆಗುವಂತ ಅನ್ಫಾರ್ಚುನೇಟ್ ಡೆತ್ ಇಂದ ಆಗುವಂತ ಹಣಕಾಸಿನ ನಷ್ಟ ಏನಿದೆ, ಅದನ್ನ ಖಂಡಿತವಾಗ್ಲೂ ತಡೆಯಬಹುದು. ಸೊ ಈ ರೀತಿಯಾದಂತಹ ಪ್ಯೂರ್ ರಿಸ್ಕ್ ಪ್ರೀಮಿಯಂ ಲೈಫ್ ಇನ್ಶೂರೆನ್ಸ್ ಪ್ಲಾನ್ ಏನಿದೆ, ಇದನ್ನ ನೀವು ಆಪ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಕವರೇಜ್ ನ ಹೆಚ್ಚಿಸ್ಕೊಂಡು ರಿಸ್ಕ್ ನ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇಲ್ಲಿ ನಿಮ್ಮ ಲಯಾಬಿಲಿಟೀಸ್ ಏನಿದೆ, ಆ ಲಯಾಬಿಲಿಟೀಸ್ ನ ಪ್ರೊಟೆಕ್ಟ್ ಮಾಡ್ಲಿಕ್ಕೂ ಕೂಡ ಈ ಪಾಲಿಸಿನ ಯೂಸ್ ಮಾಡ್ಕೊಬಹುದು. ಸೊ ಅಡಿಕ್ವೇಟ್ ಇನ್ಶೂರೆನ್ಸ್ ಅಥವಾ ಹ್ಯೂಮನ್ ಲೈಫ್ ವ್ಯಾಲ್ಯೂ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ, ನಿಮ್ಮ ಆದಾಯ ಏನಿದೆ, ಆದಾಯದ ಸಂಪೂರ್ಣ ರಕ್ಷಣೆ ಪರಿಹಾರ ಮತ್ತೆ ಮುಂದೆ ಬರುವಂತ ಆದಾಯದ ಸಂಪೂರ್ಣ ಮೊತ್ತದ ರಕ್ಷಣೆನ ಈ ಪ್ಯೂರ್ ಲೈಫ್ ಇನ್ಶೂರೆನ್ಸ್ ಪ್ಲಾನ್ ಮುಖಾಂತರ ನೀವು ಖಂಡಿತವಾಗ್ಲೂ ಮಾಡ್ಕೋಬಹುದು. ಸೊ ಇದರಲ್ಲಿ ನಿಮಗೆ ಎಲಿಜಿಬಿಲಿಟಿ ಇದೆಯಾ, ಯಾರೆಲ್ಲ ಪಾಲಿಸಿ ತಗೊಬಹುದು, ಹಾಗಿದ್ರೆ ರಿಸ್ಟ್ರಿಕ್ಷನ್ಸ್ ಏನಿದೆ, ಯಾವ ರೀತಿ ಯಾರೆಲ್ಲ ಬೈ ಮಾಡ್ಬೋದು, ಎಲಿಜಿಬಿಲಿಟೀಸ್ ಏನಿದೆ ಅಂತ ತಿಳ್ಕೊಳ್ಳೋಣ. ಸೊ ಮಿನಿಮಮ್ ಈ ಪಾಲಿಸಿನ ಬೈ ಮಾಡ್ಲಿಕ್ಕೆ 18 ವರ್ಷ ಏಜ್ ಕಂಪ್ಲೀಟ್ ಆಗಿರ್ಬೇಕು. ಸೊ ಲಾಸ್ಟ್ ಬರ್ತ್ಡೇಗೆ 18 ವರ್ಷ ಆಗಿರ್ಬೇಕು. ಸೊ ಮ್ಯಾಕ್ಸಿಮಮ್ ಎಂಟ್ರಿ ಏಜ್ ಬಂದು
ಅರವತ್ತೈದು ವರ್ಷ ಆಗಿರುತ್ತೆ. 65 ವರ್ಷ ಮೇಲ್ಪಟ್ಟವ್ರಿಗೆ ಈ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿನ, ಜೀವನ ನಂಬರ್ ಪಾಲಿಸಿನ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಮೆಚುರಿಟಿ ಏಜ್ ಬಂದು ಮ್ಯಾಕ್ಸಿಮಮ್ 80 ವರ್ಷ ಆಗುತ್ತೆ. ಸೊ ಉದಾಹರಣೆಗೆ 65 ವರ್ಷ ಇರುವಂತ ಪಾಲಿಸಿ, 65 ವರ್ಷ ಏಜ್ನವರು ಪಾಲಿಸಿ ತಗೊಳ್ತಾರೆ ಅಂತಂದ್ರೆ ಅವರಿಗೆ 15 ವರ್ಷದಷ್ಟು ಪಾಲಿಸಿ ಟರ್ನ್ ಕೊಡ್ಬೋದಾಗಿ ಬರುತ್ತೆ, ಅದಕ್ಕಿಂತ ಹೆಚ್ಚಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಪಾಲಿಸಿ ಟೆನ್ಯೂರ್ ಅಂತ ಬಂದಾಗ 10 ವರ್ಷದಿಂದ ಮಿನಿಮಮ್ ಆ 40 ವರ್ಷದವರೆಗೂ ಪಾಲಿಸಿ ಟರ್ಮ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಮಿನಿಮಮ್ 10 ವರ್ಷ ಅಂತಂದ್ರೆ 25 ವರ್ಷ ಇರುವಂತವ್ರು ಪಾಲಿಸಿನ ಟರ್ನ್ ಸೆಲೆಕ್ಟ್ ಟರ್ನ್ ಮಾಡಿದ್ರೆ, ನೆಕ್ಸ್ಟ್ 10 ವರ್ಷ ಅಂದ್ರೆ 35 ವರ್ಷಕ್ಕೆ ಮುಗ್ದೋಗುತ್ತೆ, ಅಥವಾ 25 ಇಯರ್ಸ್ ಇಂದ 40 ಇಯರ್ಸ್ ಅಂತಂದ್ರೆ 65 ಇಯರ್ಸ್ವರೆಗೂ ಟರ್ನ್ ಸೆಲೆಕ್ಟ್ ಮಾಡ್ಬೋದು. ಹಾಗೆ ಮ್ಯಾಕ್ಸಿಮಮ್ ಎಂಟ್ರಿ ಏಜ್ 80 ಅಂತ ನಾವೇನು ಹೇಳಿದೀವಿ, 40 ವರ್ಷ ಏಜ್ನವ್ರಿಗೆ ಮ್ಯಾಕ್ಸಿಮಮ್ 40 ವರ್ಷ ಕೊಡ್ಬೋದು. ಅದರಿಂದ ಹೆಚ್ಚಿಗೆ ಇರುವಂತ ಏಜ್ ಅವ್ರಿಗೆ 40 ವರ್ಷದಿಂದ ಒಳಗಡೆ ಇರುವಂತ ಪಾಲಿಸಿ ಟರ್ಮ್ನೇ ಕೊಡ್ಬೇಕಾಗಿ ಬರುತ್ತೆ, ರೈಟ್? ಸೊ ಮಿನಿಮಮ್ ಸಮ್ ಅಶ್ಯೂರ್ಡ್ ಏನಪ್ಪಾ ಸ್ಟಾರ್ಟ್ ಮಾಡಕ್ ಆಗುತ್ತೆ ಇದರಲ್ಲಿ ಅಂದ್ರೆ ಮಿನಿಮಮ್ 25 ಲಕ್ಷದಷ್ಟು ಕವರೇಜ್ ನ ಈ ಪಾಲಿಸಿಯಿಂದ ಸ್ಟಾರ್ಟ್ ಮಾಡ್ಬೇಕಾಗಿ ಬರುತ್ತೆ. ಇದಕ್ಕಿಂತ ಕಡಿಮೆ ಸಮ್ ಅಶ್ಯೂರ್ಡ್ಗೆ ಬೇರೆ ಆಪ್ಷನ್ಸ್ ನೀವು ನೋಡ್ಬೇಕು. ಸೊ ಮ್ಯಾಕ್ಸಿಮಮ್ ಸಮ್ ಅಶ್ಯೂರ್ಡ್ ಬಂದು ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಇಲ್ಲ, ಅಂಡರ್ ರೈಟಿಂಗ್ ಮೇಲೆ ಡಿಸಿಷನ್ ಆಗುತ್ತೆ, ನಿಮ್ಮ ಇನ್ಕಮ್ ಪ್ರೂಫ್ಸ್ ಏನಿದೆ, ನಿಮ್ಮ ವರ್ಕಿಂಗ್ ಆಕ್ಯುಪೇಷನ್ ರಿಸ್ಕ್ ಏನಿದೆ, ಇದ್ರ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತಾರೆ, ರೈಟ್? ಸೊ ಹಾಗಾಗಿ ಮಿನಿಮಮ್ ಸಮ್ ಅಶ್ಯೂರ್ 25 ಲ್ಯಾಕ್ಸ್ ಏನಿದೆ, ಅದರಿಂದ 18 ವರ್ಷ ತುಂಬಿದವರು ಕೂಡ ಸ್ಟಾರ್ಟ್ ಮಾಡ್ಬೋದು ಅಲ್ವಾ? ಎಸ್. ಸೊ ಇಲ್ಲಿ ಸೊ ಮಿನಿಮಮ್ 1 ಲಕ್ಷ ಮಲ್ಟಿಪಲ್ಸ್ ಏನಿದೆ, 25 ಲಕ್ಷದಿಂದ 40 ಲಕ್ಷ ರೂಪಾಯಿವರೆಗೂ 1 ಲಕ್ಷ ರೂಪಾಯಿ ವ್ಯಾಲ್ಯೂಲಿ ಮಲ್ಟಿಪಲ್ಸ್ ಆಗಿ ಬರುತ್ತೆ, ಅಂದ್ರೆ 25 ಲಕ್ಷ, 26 ಲಕ್ಷ, 27 ಲಕ್ಷ, 28 ಲಕ್ಷ, ಈ ರೀತಿ ಕವರೇಜಸ್ ಸಿಗುತ್ತೆ. ಸೊ 40 ಲಕ್ಷದ ನಂತರ 50 ಲಕ್ಷ, 60 ಲಕ್ಷ, 70 ಲಕ್ಷ, 80 ಲಕ್ಷ, ಈ ರೀತಿ ಬರುತ್ತೆ, ರೈಟ್? ಅಪ್ ಟು 40 ಲ್ಯಾಕ್ಸ್ 1 ಲ್ಯಾಕ್ಸ್ ಅಲ್ಲಿ ಮಲ್ಟಿಪ್ಲೈ ಆಗುತ್ತೆ. 40 ಲಕ್ಷದ ನಂತರ 10 ಲ್ಯಾಕ್ಸ್ ಮಲ್ಟಿಪ್ಲಿಕೇಶನ್ಸ್ ಅಲ್ಲಿ ನಿಮ್ಗೆ ಸಮ್ ಅಶ್ಯೂರ್ಡ್ ಸಿಗುತ್ತೆ. ಸ್ನೇಹಿತರೆ, 1 ಕೋಟಿಗೆ ಎಷ್ಟು ಬೆಲೆ ಇದೆ ಈಗ ಅಲ್ವಾ? ಎಸ್. ಸೊ ಮನಿ ವ್ಯಾಲ್ಯೂ ಡಿಪ್ರಿಸಿಯೇಷನ್ ಆಗ್ತಾ ಇರೋದ್ರಿಂದ, ಸೊ ವ್ಯಾಲ್ಯೂ ಹೆಚ್ಚಿಗೆ ಇದ್ದಷ್ಟು, ಇನ್ಶೂರೆನ್ಸ್ ಕವರೇಜ್ ಹೆಚ್ಚಿಗೆ ಇದ್ದಷ್ಟು ಕೂಡ ನಿಮ್ಮ ಫೈನಾನ್ಷಿಯಲ್ ವ್ಯಾಲ್ಯೂ ಏನಿದೆ ಅದನ್ನ ಪ್ರೊಟೆಕ್ಟ್ ಮಾಡೋ ರೀತಿಯಲ್ಲಿ ಹಾಕುತ್ತೆ. ಸೊ ಇಲ್ಲಿ ಪ್ರೀಮಿಯಂ ಕಟ್ಟುವಂತ ಆಪ್ಷನ್ಸ್ ನಿಮ್ಗೆ 2 ರೀತಿಯಲ್ಲಿ ಸಿಗುತ್ತೆ. ಒಂದು ರೆಗ್ಯುಲರ್ ಪ್ರೀಮಿಯಂ ಆಪ್ಷನ್ ಅಲ್ಲಿ ಕಟ್ಬೋದು ನೀವು, ಅಂದ್ರೆ ಪಾಲಿಸಿ ಟರ್ಮ್ ಎಷ್ಟು ಸೆಲೆಕ್ಟ್ ಮಾಡ್ತಿರೋ ಅಷ್ಟು ವರ್ಷಗಳ ತರ್ಗ ಕೂಡ ನೀವು ಕಟ್ತಾ ಹೋಗ್ಬೋದು. 25 ವರ್ಷ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡಿದ್ರೆ ಸಂಪೂರ್ಣ 25 ವರ್ಷ ಕೂಡ ನೀವು ಕಟ್ಬೇಕಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ಲಿಮಿಟೆಡ್ ಪ್ರೀಮಿಯಂ ಆಪ್ಷನ್ ಸೆಲೆಕ್ಟ್ ಮಾಡ್ತೀರಾ ಅಂತಂದ್ರೆ, ನೀವು 10 ರಿಂದ 40 ವರ್ಷ ಪಾಲಿಸಿ ಟರ್ಮ್ ನ ಸೆಲೆಕ್ಟ್ ಮಾಡಿದ್ರೆ ಅದರಲ್ಲಿ ಲಾಸ್ಟ್ 5 ವರ್ಷದಷ್ಟು ಟರ್ಮ್ ಏನಿದೆ ಆ ಟರ್ಮ್ಗೆ ಪ್ರೀಮಿಯಂ ಕಟ್ಟ ಹೋಗಿರೋದಿಲ್ಲ. ಇಲ್ಲಿ ನಿಮಗೆ ಲಾಸ್ಟ್ 5 ಇಯರ್ಸ್ ಪ್ರೀಮಿಯಂ ವೇವ್ ಆಗುತ್ತೆ ಅಂತ ಅನ್ಕೊಬಹುದು, ಅಥವಾ ಪಾಲಿಸಿ ಟರ್ಮ್ ಏನಿದೆ -5 ಇಯರ್ಸ್ ಅಷ್ಟು ನೀವು ಪ್ರೀಮಿಯಂ ನ ಕಟ್ಟಬೇಕಾಗಿ ಬರುತ್ತೆ. ಸಪೋಸ್ ನೀವು ಅದೇ ಟರ್ಮ್ ನ ಮಿನಿಮಮ್ 15 ವರ್ಷದಿಂದ 40 ಇಯರ್ಸ್ ವರೆಗೂ ತಗೊಳ್ತೀರಾ ಅಂತಂದ್ರೆ, ಆಗ ನಿಮ್ಗೆ 10 ವರ್ಷದ ಮುಂಚೆನೆ ಪ್ರೀಮಿಯಂ ಕಟ್ಟುವಂಥದ್ದು ಸ್ಟಾಪ್ ಆಗುತ್ತೆ. ಸೊ ಇದು ರೆಗ್ಯುಲರ್ ಪ್ರೀಮಿಯಂ ಅಲ್ಲದೆ ನಿಮ್ಗೆ ರೆಗ್ಯುಲರ್ ಆಗಿ ಪ್ರೀಮಿಯಂ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತಂದ್ರೂ ಕೂಡ ಒಂದೇ ಸಲ ಅಮೌಂಟ್ ನ ಪೇ ಮಾಡಿ ನೀವು ಇನ್ಶೂರೆನ್ಸ್ ಕವರೇಜ್ ಕೂಡ ಇಟ್ಕೊಬಹುದು, ರೈಟ್? ಸೊ ಒನ್ ಟೈಮ್ ಪೇಮೆಂಟ್ ಮಾಡಿ ನಿಮ್ಮ ಇನ್ಶೂರೆನ್ಸ್ ಕವರೇಜ್ ನ ಆಪ್ ಮಾಡೋದ್ರ ಮುಖಾಂತರ ಕೂಡ ನಿಮಗೆ ಬೆನಿಫಿಟ್ ಇದೆ ಅಲ್ವಾ ಸ್ನೇಹಿತರೆ? ಎಸ್. ಇನ್ನು ಮುಂದಿನ ವಿಷಯಕ್ಕೆ ತಿಳ್ಕೊಳ್ಳೋದಾದ್ರೆ, ಎಲಿಜಿಬಿಲಿಟಿ ಗೊತ್ತಾಯ್ತು ನಿಮಗೆ, ಈ ಪಾಲಿಸಿಯಲ್ಲಿ ನಿಮಗೆ ನ್ಯಾಚುರಲ್ ಡೆತ್ ಕವರೇಜ್ ಸಿಗೋದಲ್ಲದೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಕೂಡ ಸಿಗುತ್ತೆ. ಸೊ ನ್ಯಾಚುರಲ್ ಡೆತ್ ಅಲ್ಲಿ ಏನ್ ಮಿನಿಮಮ್ ಸಮ್ ಅಶ್ಯೂರ್ಡ್ ಸೆಲೆಕ್ಟ್ ಮಾಡಿರ್ತೀರೋ ಆ ವ್ಯಾಲ್ಯೂ ನಿಮಗೆ ನಾಮಿನಿಗೆ ಅಥವಾ ಡೆತ್ ಕ್ಲೇಮ್ ರೂಪದಲ್ಲಿ ಸಿಗೋದಾದ್ರೆ, ಸೊ ಆಕ್ಸಿಡೆಂಟ್ ಬೆನಿಫಿಟ್ ನೀವು ಸೆಲೆಕ್ಟ್ ಮಾಡಿದ್ರೆ ಅಪ್ ಟು 70 ಇಯರ್ಸ್ ಏಜ್ ವರೆಗೂ ಆಕ್ಸಿಡೆಂಟಲ್ ಡೆತ್ ಏನಾದರೂ ಆದಾಗ ಬೇಸಿಕ್ ಸಮ್ ಅಶ್ಯೂರ್ಡ್ ಏನಿದೆ ಡಬಲ್ ದಷ್ಟು ಅಮೌಂಟ್ ಏನಿದೆ, 2ರಷ್ಟು ಸಮ್ ಅಶ್ಯೂರ್ಡ್ ಅನ್ನ ನಾಮಿನಿಗೆ ಪೇ ಮಾಡ್ತಾರೆ. ಈ ಆಕ್ಸಿಡೆಂಟ್ ಬೆನಿಫಿಟ್ ನ ನೀವು ಟಿಪ್ ಆಫ್ ಮಾಡ್ಬೇಕು ಅಂತಂದ್ರೆ ಪಾಲಿಸಿ ಕಮೆಂಟ್ಸ್ ಆದ್ಮೇಲೆ ಯಾವ ಬೇಕಾದ್ರೂ ಆಫ್ ಮಾಡ್ಬೋದು. ಆಕಸ್ಮಿಕವಾಗಿ ಮಿಸ್ ಆಗಿದ್ರೆ 70 ಇಯರ್ಸ್ ಒಳಗಡೆ ಇರಬೇಕು, ಅಥವಾ ನೆಕ್ಸ್ಟ್ ಪಾಲಿಸಿ ಟರ್ಮ್ ಬಂದ ಅಟ್ಲೀಸ್ಟ್ 5 ಇಯರ್ಸ್ ಆದ್ರೂ ಮಿನಿಮಮ್ ಇರಲೇಬೇಕಾಗಿ ಬರುತ್ತೆ, ಅದಕ್ಕೆ ಮುಂಚೆ ಆಫ್ ಮಾಡ್ಬೋದು. ಸೊ ಪಾಲಿಸಿ ಸ್ಟಾರ್ಟ್ ಮಾಡಿದಂತ ಟೈಮ್ ಅಲ್ಲೇ ನೀವು ಆಫ್ ಮಾಡದೆ ಏನಾದ್ರು ಮಿಸ್ ಆಗಿದ್ರೆ ಈಗ ಕೂಡ ಆಫ್ ಮಾಡುವಂತ ಅವಕಾಶ ಈ ಪಾಲಿಸಿ ಮುಖಾಂತರ ಸಿಗುತ್ತೆ. ಸೊ ಇಲ್ಲೊಂದು ಸಿಂಪಲ್ ಎಕ್ಸಾಂಪಲ್ಸ್ ಮುಖಾಂತರ ಪ್ರೀಮಿಯಂ ರೇಟ್ ನ ಕೊಟ್ಟಿದ್ದಾರೆ. ಸೊ ಆಸ್ ಪರ್ ದ ಇಲ್ಲುಸ್ಟ್ರೇಷನ್ ಹೋಗೋದಾದ್ರೆ, ಸೊ ಇಲ್ಲಿ ನಿಮಗೆ 2 ರೀತಿಯಾದಂತ ಲೈಫ್ ಕವರೇಜ್ ಕೂಡ ಸಿಗುತ್ತೆ. ಆ ಲೈಫ್ ಕವರೇಜಸ್ ಹೇಗೆ ಅಂತ ಹೇಳ್ತಾ ಬರ್ತೀನಿ. ಸೊ ಉದಾಹರಣೆಗೆ ಒಂದು 50 ಲಕ್ಷ ಸಮ್ ಅಶ್ಯೂರ್ಡ್ ಇರುವಂತ ಪಾಲಿಸಿಗೆ, ಸೊ ಮೇಲ್ ಓಕೆ, ಇಲ್ಲಿ ಅಗೇನ್ ಬೇರೆ ಹ್ಯಾಬಿಟ್ಸ್ ಕೂಡ, ಹೆಲ್ತ್ ಹ್ಯಾಬಿಟ್ಸ್ ಕೂಡ ಮ್ಯಾಟರ್ ಆಗುತ್ತೆ. ನಾನ್ ಸ್ಮೋಕರ ಅಥವಾ ಬೇರೆ ಡ್ರಗ್ ಅಡಿಕ್ಟ, ಇದ್ರ ಬೇಸಿಸ್ ಮೇಲೆ ಕೂಡ ಪ್ರೀಮಿಯಂ ಡಿಸೈಡ್ ಆಗುತ್ತೆ. ಸೊ ಇಲ್ಲಿ ನಾನ್ ಸ್ಮೋಕರ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಏಜ್ ಡಿಫ್ರೆಂಟ್ ಏಜ್ ಕೂಡ ಕೊಟ್ಟಿದ್ದಾರೆ. ಲೆವೆಲ್ ಸಮ್ ಅಶ್ಯೂರ್ಡ್ ಏನಿದೆ, ಇನ್ಕ್ರೀಸಿಂಗ್ ಸಮ್ ಅಶ್ಯೂರ್ಡ್ ಏನಿದೆ, 2 ರೀತಿಯಲ್ಲಿ ಸಿಗುತ್ತೆ. ಸೊ ಲೆವೆಲ್ ಸಮ್ ಅಶ್ಯೂರ್ಡ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಪಾಲಿಸಿ ಸ್ಟಾರ್ಟ್ ಆದಂತ ಮೊದಲೇ ದಿನದಿಂದ ಪಾಲಿಸಿ ಕೊನೆ ತನಕ ಏನ್ ಬೇಸಿಕ್ ಸಮ್ ಅಶ್ಯೂರ್ಡ್ ಸೆಲೆಕ್ಟ್ ಮಾಡಿರ್ತೀರಾ ಅಷ್ಟೇ ಸಮ್ ಅಶ್ಯೂರ್ಡ್ ಇದ್ದಿರತ್ತೆ.
ಸಪೋಸ್ ನೀವು 50 ಲಕ್ಷದಷ್ಟು ಪಾಲಿಸಿ ಸ್ಟಾರ್ಟ್ ಮಾಡಿದ್ರೆ ಅಥವಾ 1 ಕೋಟಿಯಷ್ಟು ಪಾಲಿಸಿನ ನೀವು ಸ್ಟಾರ್ಟ್ ಮಾಡಿದ್ರೆ ಆ ಲೈಫ್ ಕವರೇಜ್ ನಿಮ್ಗೆ 1 ಕೋಟಿ ಇನ್ಶೂರೆನ್ಸ್ ಏನಿದೆ ಅದು ಪಾಲಿಸಿ ಕೊನೆ ತನಕ 1 ಕೋಟಿ ರೂಪಾಯಿ ಉಳಿದಿರುತ್ತೆ, 1 ಕೋಟಿ ರೂಪಾಯಿ ಉಳಿದಿರುತ್ತೆ. ಸೊ ಲೆವೆಲ್ ಸಮ್ ಅಶ್ಯೂರ್ಡ್ ಅಲ್ಲದೆ ನೀವು ಇನ್ಕ್ರೀಸಿಂಗ್ ಸಮ್ ಅಶ್ಯೂರ್ಡ್ ಅಂತ ಸ್ಟಾರ್ಟ್ ಮಾಡ್ಕೊಂಡ್ರೆ ಆ ಪಾಲಿಸಿಲಿ ನಿಮಗೆ ಪಾಲಿಸಿ ಸ್ಟಾರ್ಟ್ ಆದಾಗಿನಿಂದ ಸ್ಟಾರ್ಟ್ ಆದಂತ 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಕವರೇಜು ಪಾಲಿಸಿ ಕೊನೆಗೆ ಬರೋ ಅಷ್ಟರೊಳಗೆ 2 ಕೋಟಿ ರೂಪಾಯಿ ಆಗುತ್ತೆ. ಸೊ 100% ಸಮ್ ಅಶ್ಯೂರ್ಡ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ. ಸೊ ಮೊದಲ 5 ಇಯರ್ಸ್ ಏನಿದೆ ಇನ್ಕ್ರೀಸಿಂಗ್ ಲೆವೆಲ್ಸ್ ಇನ್ಕ್ರೀಸಿಂಗ್ ಸಮ್ ಅಶ್ಯೂರ್ಡ್ ಅಲ್ಲಿ ಫಸ್ಟ್ 5 ಇಯರ್ಸು ಬೇಸಿಕ್ ಸಮ್ ಅಶ್ಯೂರ್ಡ್ ಏನಿದೆ ಅಷ್ಟೇ ಇರುತ್ತೆ. 6ನೇ ವರ್ಷದಿಂದ ನೆಕ್ಸ್ಟ್ 10 ವರ್ಷ ಪ್ರತಿ ವರ್ಷ 10% ರೂಪದಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ನೀವು 1 ಕೋಟಿ ಕವರೇಜ್ ತಗೊಂಡಿದ್ದೀರ ಅಂತಂದ್ರೆ 5 ವರ್ಷ ನಿಮ್ಗೆ 5 ಕೋಟಿನೇ ಕವರೇಜ್ ಇರುತ್ತೆ. 6ನೇ ವರ್ಷದಿಂದ 10% ಅಂದ್ರೆ 1 ಕೋಟಿ 10 ಲಕ್ಷ ಆಗತ್ತೆ. 7ನೇ ವರ್ಷಕ್ಕೆ 1 ಕೋಟಿ 20 ಲಕ್ಷ ಆಗತ್ತೆ. 8ನೇ ವರ್ಷಕ್ಕೆ 1 ಕೋಟಿ 30 ಲಕ್ಷ ಆಗತ್ತೆ. ಹೀಗೆ 15 ವರ್ಷ ಕಳೆಯುವಷ್ಟರೊಳಗೆ ನಿಮ್ಮ ಇನ್ಶೂರೆನ್ಸ್ ಕವರೇಜ್ ಏನಿದೆ ಅಥವಾ 16 ವರ್ಷ ಕಂಪ್ಲೀಟ್ ಆಗೋಷ್ಟರೊಳಗೆ ನಿಮ್ಮ ಇನ್ಶೂರೆನ್ಸ್ ಕವರೇಜು 2 ಕೋಟಿಗೆ ಇನ್ಕ್ರೀಸ್ ಆಗಿರುತ್ತೆ. ಆ ಇನ್ಕ್ರೀಸ್ ಆದಂತ 2 ಕೋಟಿ ಏನಿದೆ ಇದು ಪಾಲಿಸಿ ಟರ್ಮ್ ಕೊನೆ ತನಕ ಅಷ್ಟೇ ಇರುತ್ತೆ. ಆಕಸ್ಮಿಕವಾಗಿ ಡೆತ್ ಏನಾದರೂ ಆದರೆ ಆ ನ್ಯಾಚುರಲ್ ಡೆತ್ ಅಥವಾ ಆಕ್ಸಿಡೆಂಟ್ ಡೆತ್ ಪ್ರಕಾರ ನಾಮಿನಿಗೆ ಪೇ ಮಾಡ್ತಾರೆ. ಸೊ ಇಲ್ಲಿ ನ್ಯಾಚುರಲ್ ಡೆತ್ ಅಲ್ಲಿ ಆ ರೂಪದಲ್ಲಿ ಏನಾದರೂ ಆ ರೀತಿ ಆದಾಗ ಸೊ 2 ಕೋಟಿ ಪೇ ಮಾಡ್ತಾರೆ ಇನ್ಸ್ಟೆಡ್ ಆಫ್ 1 ಕ್ರೋರ್ಸ್. ಸೊ ಆಕ್ಸಿಡೆಂಟ್ ಡೆತ್ಗೆ 3 ಕ್ರೋರ್ಸ್ ಪೇ ಮಾಡ್ತಾರೆ, ರೈಟ್? ಸೊ ನಿಮಗೆ ಯಾವುದು ಈಸಿ ಅನ್ಸುತ್ತೆ ಅಥವಾ ಬೆಸ್ಟ್ ಅನ್ಸುತ್ತೆ ಅಥವಾ ನೀಡ್ ಇದೆ ಅಂತ ಅನ್ಸುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಲೆವೆಲ್ ಸಮ್ ಅಶ್ಯೂರ್ಡ್ ಅಥವಾ ಇನ್ಕ್ರೀಸಿಂಗ್ ಸಮ್ ಅಶ್ಯೂರ್ಡ್ ಏನಿದೆಯಾ ಈ ಆಪ್ಷನ್ ಮುಖಾಂತರ ನೀವು ಚೂಸ್ ಮಾಡ್ತೀರಿ, ರೈಟ್? ಇಲ್ಲಿ ಎಕ್ಸಾಂಪಲ್ ನ ಕೋಟ್ ಮಾಡೋದಾದ್ರೆ ಏಜ್ ಲಾಸ್ಟ್ ಬರ್ತದೆ ಬಂದು 20 ವರ್ಷ ಏಜ್ ಇರುವಂತವರಿಗೆ ಪಾಲಿಸಿ ಟರ್ಮ್ 20 ವರ್ಷ ಕೊಟ್ಟರೆ ಕೇವಲ 5,959 ರೂಪಾಯಿ ವಾರ್ಷಿಕವಾಗಿ ಪ್ರೀಮಿಯಂ ಕಟ್ಟಿದ್ರೆ ನೀವು ನಿಮ್ಮ ಇನ್ಶೂರೆನ್ಸ್ ಕವರೇಜ್ 50 ಲಕ್ಷ ರೂಪಾಯಿ ಅಷ್ಟು ಸಿಗುತ್ತೆ. ಸೊ ಅದೇ 5 ವರ್ಷ ಪಿಪಿ ಕಡಿಮೆ ಕಟ್ತೀರಾ ನೀವು ಅಂತಂದ್ರೆ 6,873 ಕಟ್ಟಬೇಕು, ಅಥವಾ 10 ವರ್ಷ ಕಟ್ತೀರಾ ಅಂತಂದ್ರೆ 8,830 ರೂಪಾಯಿ ಕಟ್ಟಬೇಕಾಗಿ ಬರುತ್ತೆ. ಅಥವಾ ಒಂದೇ ಸಲ ನಾನು ಅಮೌಂಟ್ ಕಟ್ಬಿಡ್ತೀನಿ ಅಂದ್ರೆ 50 ಲಕ್ಷಕ್ಕೆ 57,768 ರೂಪಾಯಿ ಕಟ್ಟಿದ್ರೆ ಸಾಕು, ಇನ್ಶೂರೆನ್ಸ್ ನಿಮಗೆ 50 ಲಕ್ಷ ಸಿಗುತ್ತೆ. ಬಟ್ ಈ ಪಾಲಿಸಿಲಿ ಮೆಚುರಿಟಿ ಇರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಲಾಸ್ಟ್ ಅಲ್ಲಿ ಏನು ಸಿಗೋದಿಲ್ಲ, ಬಟ್ ಡೆತ್ ಆದಾಗಂತೂ ಹ್ಯೂಜ್ ಕವರೇಜ್ ಏನಿದೆ, ಹೈ ಸಮ್ ಅಶ್ಯೂರ್ಡ್ ಏನಿದೆ ಅದು ನಿಮಗೆ ನಾಮಿನಿಗೆ ಫೈನಾನ್ಷಿಯಲ್ ಲಾಸ್ ಅನ್ನೋ ರೂಪದಲ್ಲಿ ಅಥವಾ ಡೆತ್ ಕ್ಲೈಮ್ ಅನ್ನೋದೇನಿದೆ ಆ ಡೆತ್ ಕ್ಲೈಮ್ ಆಗಿ ರೂಪದಲ್ಲಿ ಸಿಗುತ್ತೆ, ಆಗುವಂತ ಫೈನಾನ್ಷಿಯಲ್ ಲಾಸ್ ಏನಿದೆ ಅದನ್ನ ಕಾಂಪನ್ಸೇಟ್ ಮಾಡ್ಲಿಕ್ಕೆ ಸಿಗುತ್ತೆ. ಸೊ ಚಾರ್ಟ್ ಅನ್ನ ನೋಡಿದ್ರೆ ನಿಮ್ಗೆ ಮತ್ತೆ ಬೇರೆ ಏಜ್ಗೆ ಏನೇನು ಡಿಫ್ರೆನ್ಸ್ ಇದೆ, ಪ್ರೀಮಿಯಮ್ಸ್ ಇದೆ ಅಂತ ಕೂಡ ಗೊತ್ತಾಗುತ್ತೆ. ಸೊ ಈ ಪ್ರೀಮಿಯಮ್ಸು GST ನ ಎಕ್ಸ್ಕ್ಲೂಡ್ ಆಗಿದೆ, ರೈಟ್? ಸೊ ಇಲ್ಲಿ 1 ಕೋಟಿ ಸಮ್ ಅಶ್ಯೂರ್ಡ್ ಏನಿದೆ ಅದು ಕೂಡ ಕಡಿಮೆ ಅಂತ ಅಂದ್ಕೊಳ್ತೀನಿ. ಆದ್ರೂ ಈಸಿಯಾಗಿ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ 1 ಕೋಟಿ ಪಾಲಿಸಿನ ಎಕ್ಸಾಂಪಲ್ ಕೊಟ್ಟು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳಿ ಹೋಗ್ತಾ ಇದ್ದೀನಿ, ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ, ರೈಟ್? ಸೊ ಈಗ ನೋಡ್ತಾ ಇರುವಂತ ಚಾರ್ಟ್ ನೀವು ಇನ್ಕ್ರೀಸಿಂಗ್ ಸಮ್ ಅಶ್ಯೂರ್ಡ್, ಸೊ ನಿಮ್ಮ ಕವರೇಜ್ 1 ಕೋಟಿ ಇದ್ದಿದ್ದು 2 ಕೋಟಿ ಆಗ್ಬೇಕು ಅಥವಾ 50 ಲಕ್ಷ ಇದ್ದಿದ್ದು 1 ಕೋಟಿ ಆಗ್ಬೇಕು ಅಂತಂದ್ರೆ ಈ ಪ್ರೀಮಿಯಂನ ನೀವು ಪೇ ಮಾಡಬೇಕಾಗಿ ಬರುತ್ತೆ, ರೈಟ್? ಸೊ 50 ಲಕ್ಷ, 1 ಕೋಟಿ ಅಥವಾ 5 ಕೋಟಿ ಏನ್ ವ್ಯಾಲ್ಯೂ ಇದೆ ಅಂತ ನಿಮ್ಮ ವ್ಯಾಲ್ಯೂಗೆ ತಕ್ಕಾಗಿ ನೀವು ಕವರೇಜ್ ಮಾಡ್ಕೊಬಹುದು. ಇಲ್ಲಿ ನಾನು ತಗೊಂಡಿರುವಂತಹ ಉದಾಹರಣೆ ಪ್ರಕಾರ ಕ್ಯಾಲ್ಕುಲೇಟ್ ಮಾಡೋದಾದ್ರೆ 1 ಕೋಟಿ ಕವರೇಜ್ ನ ಹಾಟ್ ಮಾಡೋದಕ್ಕೆ ಕೇವಲ 50 ರೂಪಾಯಿ ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ 25 ಇಯರ್ಸ್ ಟರ್ಮ್ ಇರೋ 25 ಇಯರ್ಸ್ 25 ವರ್ಷ ವಯಸ್ಸಿರುವಂತ ಒಬ್ಬ ವ್ಯಕ್ತಿ 40 ವರ್ಷ ಪಾಲಿಸಿ ಟರ್ಮ್ ತಗೊಂಡು 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ನ ಬೇಕು ಅಂತ ಹಾಟ್ ಮಾಡಿದ್ರೆ ಆತ ಕಟ್ಟಬೇಕಾಗಿರುವಂತ ಪ್ರೀಮಿಯಮ್ ಮೊದಲನೇ ಆಪ್ಷನ್ ಅಲ್ಲಿ ಲೆವೆಲ್ ಸಮ್ ಅಶ್ಯೂರ್ಡ್ ಅಲ್ಲಿ ಕೇವಲ 18,075 ರೂಪಾಯಿ ವಾರ್ಷಿಕವಾಗಿ. ಸೊ ದಿನಕ್ಕೆ 50 ರೂಪಾಯಿ ಅಂತ ಅಂದ್ಕೊಂಡ್ರು ಕೂಡ ಈತ 1 ಕೋಟಿ ರೂಪಾಯಿ ಅಷ್ಟು ಇನ್ಶೂರೆನ್ಸ್ ಕವರೇಜ್ ನ ಹಾಕ್ ಮಾಡ್ಬೋದು. ಸ್ನೇಹಿತರೆ, 50 ರೂಪಾಯಿ ಏನ್ ಬರುತ್ತೆ ಇವತ್ತು ಅಂತ ಪ್ರಶ್ನೆ ಹಾಕೊಳ್ಳಿ. LIC ಆಫ್ ಇಂಡಿಯಾ ನ್ಯೂ ಜೀವನ್ ಅವರಲ್ಲಿ 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಕವರೇಜ್, ರೈಟ್? ಸೊ ಲಿಮಿಟೆಡ್ ಪ್ರೀಮಿಯಂ ಲಾಸ್ಟ್ 5 ಇಯರ್ಸ್ ಬೇಡ ನನಗೆ, 5 ಇಯರ್ಸ್ ಕಡಿಮೆ ಕಟ್ತೀನಿ ಅಂತಂದ್ರೆ 51 ರೂಪಾಯಿ ದಿನಕ್ಕೆ ಕಟ್ಟಬೇಕಾಗಿ ಬರುತ್ತೆ. 10 ವರ್ಷ ಕಡಿಮೆ ಕಟ್ತೀನಿ ಅಂತಂದ್ರೆ 53 ರೂಪಾಯಿ ಕಟ್ಟಬೇಕಾಗಿ ಬರುತ್ತೆ. ಸೊ ಇದು ಲೆವೆಲ್ ಸಮ್ ಅಶ್ಯೂರ್ಡ್. ಅಕಸ್ಮಾತ್ ನಿಮ್ಮ 1 ಕೋಟಿ ಇನ್ಶೂರೆನ್ಸ್ 2 ಕೋಟಿ ಆಗ್ಬೇಕು ಅಂತ ನೀವು ಅಂದ್ಕೊಂಡು ಈ ಆಪ್ಷನ್ ನ ಸೆಲೆಕ್ಟ್ ಮಾಡ್ತೀರ ಅಂತಂದ್ರೆ ನೀವು ಕಟ್ಟಬೇಕಾಗಿರೋ ಪ್ರೀಮಿಯಮ್ 80 ರೂಪಾಯಿ ದಿನಕ್ಕೆ ಕಟ್ಟಬೇಕು, ವಾರ್ಷಿಕವಾಗಿ 19,260 ರೂಪಾಯಿ ಕಟ್ಟಬೇಕಾಗಿ ಬರುತ್ತೆ ಟೋಟಲ್ ಟೆನ್ಯೂರ್ ಕಟ್ತೀರಾ ಅಂತಂದ್ರೆ. ಅಥವಾ ಬೇಡ ನಾನು 5 ಇಯರ್ಸ್ ಕಡಿಮೆ ಕಟ್ತೀನಿ ಅಂತಂದ್ರೆ 2 ರೂಪಾಯಿ ಜಾಸ್ತಿ ಕಟ್ಟಬೇಕು, 82 ರೂಪಾಯಿ ದಿನಕ್ಕೆ ಲೆಕ್ಕ 29,930 ರೂಪಾಯಿ ಆಗುತ್ತೆ. ಸೊ ಹಾಗೆ 10 ಇಯರ್ಸ್ ಕಡಿಮೆ ಕಟ್ತೀರಾ ಅಂತಂದ್ರೆ 86 ರೂಪಾಯಿ ಕಟ್ಟಬೇಕಾಗಿ ಬರುತ್ತೆ.
ಸೊ ಇದರಲ್ಲಿ ಸಿಂಗಲ್ ಪ್ರೀಮಿಯಂ ಆಪ್ಷನ್ ಕೂಡ ಇದೆ. ಆ ಆಪ್ಷನ್ ಮುಖಾಂತರ ಹೋದ್ರೆ 1 ಕೋಟಿ ಇನ್ಶೂರೆನ್ಸ್ ಗೆ ನೀವು ಫಸ್ಟ್ ಆಪ್ಷನ್ ತಗೊಂಡ್ರೆ ಕಟ್ಬೇಕಾಗಿರುವಂತಹ ಪ್ರೀಮಿಯಂ 232,900 ರೂಪಾಯಿ. ಸೊ 232 ಅಂದ್ರೆ 2 to 2.3% ಪ್ರೀಮಿಯಂ ನ ಕಟ್ಟೋದ್ರಿಂದ ನೀವು ನಿಮ್ಮ ಲೈಫ್ ಕವರೇಜ್ ಏನಿದೆ 1 ಕ್ರೋರ್ ಅಷ್ಟು ಪ್ರೊಟೆಕ್ಟ್ ಮಾಡ್ತೀವಿ. ಅನುಕೂಲ ಅನ್ಸುತ್ತಾ, ಬೆಸ್ಟ್ ಅನ್ಸುತ್ತಾ? ಎಸ್. ಹಾಗೆ ಇನ್ಕ್ರೀಸಿಂಗ್ ಸಮ್ ಅಶ್ಯೂರ್ಡ್ ಹೋದ್ರೆ 3,92,000 4% ಪೇ ಮಾಡ್ಬೇಕಾಗಿ ಬರುತ್ತೆ ಆಲ್ಮೋಸ್ಟ್. ಸೊ ಇಷ್ಟನ್ನ ಪೇ ಮಾಡೋದ್ರ ಜೊತೆಲಿ ನೀವು ನಿಮ್ಮ ಲೈಫ್ ಕವರೇಜ್ ಏನಿದೆ ಅದನ್ನ ಖಂಡಿತವಾಗ್ಲೂ ಇನ್ಕ್ರೀಸ್ ಮಾಡ್ಕೊಬಹುದು, ರೈಟ್? ಸೊ ಹಾಗಾಗಿ 1 ಕೋಟಿ ಇನ್ಶೂರೆನ್ಸ್ ಏನಿದೆ, ಆ 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ನಿಮ್ಗೆ ಕೇವಲ 50 ರೂಪಾಯಿ ಕಾಸ್ಟ್ ಅಲ್ಲಿ ಪರ್ ಡೇ ಲೆಕ್ಕದಲ್ಲಿ ಹೋದ್ರೆ ನಿಮ್ಮ ಕವರೇಜ್ ಸಿಗುತ್ತೆ. ಹಾಗಾಗಿ ಭವಿಷ್ಯದಲ್ಲಿ ಬೇಕಾಗಿರುವಂತಹ ನಿಮ್ಮ ಫೈನಾನ್ಷಿಯಲ್ ಸೆಕ್ಯೂರಿಟಿ ಏನಿದೆ, ಆ ಸೆಕ್ಯೂರಿಟಿನ LIC ಯ ನ್ಯೂ ಜಿಯೋ ನಂಬರ್ ಮುಖಾಂತರ ನೀವು ಪಡ್ಕೊಬಹುದು ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಇದ್ದಂತ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿದ್ರೆ, ವರ್ತ್ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಫಸ್ಟ್ ಟೈಮ್ ಬಂದೇ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ನೋಟಿಫಿಕೇಶನ್ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡೋದ್ರಿಂದ ಭವಿಷ್ಯದಲ್ಲಿ ಬರುವಂತಹ ಎಲ್ಲಾ ವಿಡಿಯೋಸ್ನ ನೀವು ಮೊದಲು ನೋಡ್ಬೋದು, ನಿಮಗೆ ಅದಕ್ಕೆ ಇಂಟಿಮೇಷನ್ಸ್ ಕೂಡ ಸಿಗುತ್ತೆ. ಸೊ ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ಅಂತ ಅಂದ್ಕೊಳ್ತೀನಿ. ಮತ್ತೆ ಬೇರೆ ವಿಷಯದ ಬಗ್ಗೆ ಏನಾದ್ರು ನಿಮ್ಗೆ ವಿಡಿಯೋ ಬೇಕಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಈ ಪೂರ್ತಿ ವಿಡಿಯೋನ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ಸ್ ಬೇಕಿದ್ರೆ, ಅಥವಾ ಕನ್ಸಲ್ಟೇಷನ್ ಮಾಡ್ಬೇಕು ಅಂತಿದ್ರೆ, ಅಥವಾ ಪ್ಲಾನ್ ನ ಬೈ ಮಾಡ್ಬೇಕು ಅಂತಿದ್ರೆ, ನನ್ನ ನಂಬರ್ ಏನಿದೆ 9980535 ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುವಂತ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನಿಮ್ಮ ನಿಯರ್ ಬೈ ಇರುವಂತ LIC ಅಡ್ವೈಸರ್ಸ್ ಯಾರಿದ್ದಾರೆ, ಆ ಏಜೆಂಟ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಈ ಪಾಲಿಸಿನ ಪರ್ಚೇಸ್ ಕೂಡ ಮಾಡ್ಬೋದು. ಸೊ ನಿಮ್ಮ ಭದ್ರತೆ LIC ಯ ಆದ್ಯತೆ. ಹಾಗಾಗಿ ನೀವು ಭದ್ರವಾಗಿದ್ರೆ ನಿಮ್ಮ ಫ್ಯಾಮಿಲಿ ಕೂಡ ಭದ್ರವಾಗಿರತ್ತೆ. ಸೊ ನಿಮ್ಮನ್ನ ನಂಬಿದವರಿಗೆ ನೀವು ಮಾಡಬೇಕಾಗಿರುವಂತ ಒಂದು ಸಾಮಾಜಿಕ ಜವಾಬ್ದಾರಿ, ಅಥವಾ ನಿಮ್ಮ ಮೊದಲ ಆದ್ಯತೆ ಅಂತ ನಾನು ಹೇಳ್ತೀನಿ, ನಿಮ್ಮ ಫ್ಯಾಮಿಲಿಗೆ ನೀವು ಬಹಳ ಮುಖ್ಯ, ವ್ಯಾಲ್ಯೂ ಜಾಸ್ತಿ ಇರತ್ತೆ. ಸೊ ಅದನ್ನ ಗೌರವಿಸ್ತಾ ಈ 1 ಕೋಟಿ ಇನ್ಶೂರೆನ್ಸ್, ಅಥವಾ ನಿಮ್ಮ ಹ್ಯೂಮನ್ ಲೈಫ್ ವ್ಯಾಲ್ಯೂ ಏನಿದೆ, ಆ ವ್ಯಾಲ್ಯೂಗೆ ತಕ್ಕ ಹಾಗೆ ಇನ್ಶೂರೆನ್ಸ್ ಕವರೇಜ್ ನ ಮಾಡ್ಕೊಳ್ತೀರಾ ಅಂತ ಆಶಿಸ್ತಾ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು.